ಶೋಭಾ ಮೇಡಮ್ ಅವರು ನಮ್ಮ ಓದ್ಸಿಗೆ ನಾನು ಅವ್ರ ಜೊತೆಯಲ್ಲಿ ಲೋಕಸಭಾ ಸದಸ್ಯರಾಗಿದ್ದೆ. ನಾನು ಅವರು ಲೋಕಸಭಾ ಸದಸ್ಯರಾಗಿದ್ದವರು ಕೂಡ ಅತ್ಯಂತ ಕ್ರಿಯಾಶೀಲ ಲೋಕಸಭಾ ಸದಸ್ಯರಾಗಿದ್ರು ಅವರು. ನಾನು ಈ ಸಂದರ್ಭದಲ್ಲಿ ಅವ್ರು ಮೇಡಮ್ ಮರ್ತಿರ್ಬೇಕು, ಒಂದನ್ನ ಜ್ಞಾಪಿಸ್ಕೊಳ್ಳೇಬೇಕು. ನಾನು ಇವತ್ತು ತುಮಕೂರಿನಿಂದ ಗುಬ್ಬಿ, ಕಿಮ್ಮಣ್ಣಿ ಕ್ರಾಸು, ಕಿತ್ತೂರು, ಅರಸೀಕೆರೆ, ಶಿವಮೊಗ್ಗ, ಹೊನ್ನಾವರದ ರಸ್ತೆ ಏನಿವತ್ತು ನಾಲ್ಕು ಪದದ ರಸ್ತೆ ಆಗ್ತಾ ಇದೆ. ಆ ಒಂದು ಪ್ರಸ್ತಾಪವನ್ನ ನಾನು ಒಬ್ಬ ವಿರೋಧ ಪಕ್ಷದ ಸಂಸದನಾಗಿದ್ದರೂ ಕೂಡ ನನಗೆ ಮಾರ್ಗದರ್ಶನ ಮಾಡಿ ಕಾಗದ ಕೊಡಿಸಿ ಇವತ್ತು ಆ ಕಾಮಗಾರಿ ಏನಾದ್ರು ನಡೀತಾ ಇದ್ರೆ ಅದಕ್ಕೆ ಮೂಲ ಕಾರಣ ಶೋಭಾ ಮೇಡಮ್ ಅವರು ಅಂತ ಅನ್ನೋದನ್ನ ನಾನು ಬಹಳ ಸಂತೋಷ ಹೇಳ್ತೇನೆ. ನಾನು ವಿರೋಧ ಪಕ್ಷದ ಸಂಸದನಾಗಿದ್ರು ಕೂಡ ನಮಗೆ ಬೆಂಬಲವನ್ನು ಕೊಟ್ಟು ಇತ್ತು ಆ ಕಾರ್ಯಕ್ರಮವನ್ನು ಮಾಡಿದ್ರು. ಇವತ್ತು ನಮ್ಮ ಜಿಲ್ಲೆಯ ಜನರಿಗೆ ಅವ್ರು ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ ಅವ್ರ ಕ್ಷೇತ್ರನು ಕೂಡ ಚಿಕ್ಕಮಗಳೂರು ಕ್ಷೇತ್ರನು ಕೂಡ ಆಗೋಗುತ್ತದೆ. ಹಾಗಾಗಿ ಯಡಿಯೂರಪ್ಪ ಸಾಹೇಬರು ಅವ್ರದ್ದು ಕೂಡ ಶಿವಮೊಗ್ಗ ಇತ್ತು, ಅವರೆಲ್ಲರೂ ಕೂಡ ನಮಗೆ ಬೆಂಬಲವಾಗಿ ಅವತ್ತು ಸಪೋರ್ಟ್ ಮಾಡಿದ್ರು. ಹಾಗಾಗಿ ಈ ದೇಶಕ್ಕೆ ಅನಿವಾರ್ಯ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನೇತೃತ್ವ. ಏನ್ ಮಾಡ್ಬೇಕು ಹಾಗಾದ್ರೆ ಇವತ್ತು ಬಹಳ ನಮಗೆ ನೋವಾಗುತ್ತೆ. ಈ ರಾಷ್ಟ್ರದ ಆಡಳಿತವನ್ನ ತಗೋಬೇಕು ಅಂತ ಹೇಳ್ತು ಒಬ್ಬ ಯುವ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಓಡಾಟ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಬೇರೆ ದೇಶಕ್ಕೆ ಹೋಗಿ ನಮ್ಮ ರಾಷ್ಟ್ರದ ಪ್ರಜಾಪ್ರಭುತ್ವದ ಬಗ್ಗೆ ಟೀಕೆಯನ್ನು ಮಾಡತಕ್ಕಂತ ಒಬ್ಬ ವ್ಯಕ್ತಿಗೆ ಇವತ್ತು ಈ ದೇಶದ ಜವಾಬ್ದಾರಿಯನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ತನ್ನಲ್ಲೇ ತಾನು ಸರಿಯಾಗಿ ನೋಡ್ಬೇಕಾಗಿರುವಂತ ವ್ಯಕ್ತಿಗೆ ಈ ದೇಶವನ್ನು ನೋಡ್ಕೊಳ್ತಕ್ಕಂಥ ಶಕ್ತಿ ಇಲ್ಲ.